ಜಿ ಕೆ ವೆಂಕಟೇಶ್ ಅವರ ಬಗ್ಗೆ ಯಾರು ಏನು ಅಂತ ದೊಡ್ಡ ಮೇಧಾವಿ ಅಂತ ದೊಡ್ಡ ಸಂಗೀತ ನಿರ್ದೇಶಕರು, ಅವರು ಹಾಡಿದವರು ಪಿ ಬಿ ಎಸ್ ಇನ್ನೇನು ಮಾತಾಡೋಂಗಿಲ್ಲ, ಆಕ್ಟಿಂಗ್ ಮಾಡಿದವರು ರಾಜ್ಕುಮಾರ್, ಇದೆಲ್ಲ ಗೊತ್ತಿರೋ ಸಂಗತಿ. ಗೊತ್ತಿಲ್ಲದೆ ಇರೋ ಸಂಗತಿ ಅಂದ್ರೆ ಎಲ್ ವೈದ್ಯನಾಥನ್ ಅಂತ ಒಬ್ಬ ಮೇಧಾವಿ. ಹೌದು, ಈ ಹಾಡಲ್ಲಿ ಬರೋ ಒಂದು ಬ್ಯಾಕ್ ಗ್ರೌಂಡ್ ಸ್ವಲ್ಪ ಕೇಳಿಸ್ಕೊಳ್ಳಿ ನಿಮಗೆ. ಇಳಯರಾಜ ಅವರು ಎಷ್ಟು ಇನ್ಫ್ಲುಯೆನ್ಸ್ ಆಗಿದ್ದಾರೆ ವೈದಿಯವ್ರ ವರ್ಕ್ನಿಂದಾಗಿ, ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಒಂದು ಎಷ್ಟೋ ವಿಷಯಗಳ ಮಾತಾಡುವಾಗ ಜಿ ಕೆ ವೆಂಕಟೇಶ್ ಹೇಳೋರಂತೆ, ನಾನು ಇಳಯರಾಜ ಈ ಲೆವೆಲ್ ಬೆಳೀತಾನೆ ಅಂತ ಅನ್ಕೊಂಡಿರಲಿಲ್ಲ, ವೈದಿ ಆಗ್ತಾನೆ ಯಾಕಂದ್ರೆ ಅವರು ಅಂದ್ರೆ ಸಿಂಗ್ಲರ್ ಆಗಿ ಮಾತಾಡೋರು ಅವರು, ಅವನು ಅವನಿಗೆ ಆ ಕೆಪಾಸಿಟಿ ಇದೆ ಅಂತ ಹೇಳೋರಂತೆ. ಆದರೆ ವೈದಿಯವರು ನೂರಾರು ಸಿನಿಮಾಗಳಿಗೆ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಮಾಡ್ತಾ ಇರೋದವ. ಈ ಭರಾಟೆಯಲ್ಲಿ ಅವರು ಸ್ವತಂತ್ರ ಸಂಗೀತ ನಿರ್ದೇಶಕರು ಆಗಲಿಲ್ಲ, ಆದರೆ ಅವರು ಎಲ್ಲ ಗುಣಗಳನ್ನ ರೂಢಿಸ್ಕೊಂತ ಇಳಯರಾಜ ಅವ್ರದ್ದು ಎಲ್ಲ ಬಹಳಷ್ಟು ಸಾಂಗ್ಗಳಲ್ಲಿ ಅವ್ರ ಛಾಪಿದೆ. ನೀವು ಈ ಬಿಜಿಎಂ ಎಂಡಲ್ಲಿ ಕೇಳಿ, ನಿಮಗೆ ಗೀತಾ ಅಲ್ಲಿ ಇರೋ ಒಂದು ಹಾಡು ಜ್ಞಾಪಕಕ್ಕೆ ಬರುತ್ತೆ, ಅದು ಯಾವುದಂತ ನೀವೇ ಹೇಳಿ, ಆಮೇಲೆ ಈ ಬಿಜಿಎಂ ಕೇಳಿ. ಈಗ ಒಂದು ಕೆಲಸ ಮಾಡೋಣ, ಆ ಬಿಜಿಎಂ ನುಡಿಸಿ ಸ್ಟಾಪ್ ಮಾಡ್ತೀವಿ, ಅದು ಯಾವ ಹಾಡು ಅಂತ ನೀವು ಗೆಸ್ ಮಾಡಿ, ಆಮೇಲೆ ಬೇಗ ಮತ್ತೆ ಇನ್ನೊಂದ್ಸಲ ನುಡಿಸಿ ಈ ಚರಣ ಹಾಡ್ತಾರೆ. ಬರೀ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಕೇಳಿ ನೀವು, ಎಷ್ಟು ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಹಾಡು ಗೊತ್ತಾಗಿಲ್ಲ ಅಂದ್ರೆ ಯಾರ್ಯಾರು ಗೊತ್ತಾಗೇ ಆಗುತ್ತೆ, ಇಲ್ಲ ಅಂದ್ರೆ ಉಮೇಶೇ ಹೇಳ್ತಾರೆ ಯಾವ ಹಾಡು. ಅವರು ಅದ್ಭುತವಾದ ಕೀಬೋರ್ಡ್ ಪ್ಲೇಯರ್ ಉಮೇಶ್, ಅವರು ಕೈ ಚಲಕ ದಯವಿಟ್ಟು, ಎಲ್ಲರೂ ಇಲ್ಲಿ ಗ್ರೇಟೇ ಅದ್ರ ಬಗ್ಗೆ ಡೌಟ್ ಇಲ್ಲ. ಇದರಲ್ಲಿ ಅವರು ನಮ್ಮ ಉಮೇಶ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು, ಅಷ್ಟು ವರ್ಕ್ ಮಾಡಿದ್ದಾರೆ ಈ ಹಾಡಿಗೆ. ಶ್ರೀನಿವಾಸ್ ಸರ್, ನೀವೆಲ್ಲ ವೈದ್ಯನಾಥ ನೆನಪಿಸ್ಕೊಂಡ್ರಿ, ನಾನು ಐ ಸ್ಟಿಲ್ ರಿಮೆಂಬರ್ ರಾಜ ನಾಗೇಂದ್ರ ಅವ್ರಿಗಾಗ್ಲಿ ಅಥವಾ ಜಿ ಕೆ ವೆಂಕಟೇಶ್ ಅವ್ರಿಗಾಗ್ಲಿ, ಕಸ್ತೂರಿ ನಿವಾಸ ಈ ಎಲ್ಲ ಸಿನಿಮಾಗಳಲ್ಲಿ ಎಲ್ ವೈದ್ಯನಾಥನ್ ಅವರ ಛಾಪ್ ಇದೆ. ಜಿ ಕೆ ವೆಂಕಟೇಶ್ ಅವ್ರ ಜೊತೆ ಆಗಲಿ ಅಥವಾ ರಾಜ ನಾಗೇಂದ್ರ ಅವರು ಸ್ವರ ಸಂಯೋಜನೆ ಮಾಡಿರುವ ಹಲವಾರು ಸಿನಿಮಾಗಳಲ್ಲಿ ನಾವು ಹಲವಾರು ಸಿನಿಮಾಗಳಲ್ಲಿ ಅಶ್ವತ್ತು ವೈದಿ ಅಂತ ಕೇಳ್ತೀವಿ, ಹಾಗೆ ಕಾಂಬಿನೇಷನ್ ಅಲ್ಲಿ ತುಂಬಾ ಜನ ಈ ತರ ಸಂಗೀತ, ಅದೇ ಎಲ್ ವೈದ್ಯನಾಥನ್ ಅಶ್ವತ್ ವೈದಿ ಅಂತ ಬರುವ ಅದೇ ವೈದ್ಯನಾಥನ್ ಅವರೇ ಅದ್ಭುತವಾದಂತಹ ಸ್ವರ ಸಂಯೋಜಕ. ಲೆಟ್ಸ್ ಮೂವ್ ಆನ್, ಕಮ್ ಆನ್, ರೆಡಿ. ಬಂದೆಯ ಕಂದನೇ ಹೇಳಯ್ಯ